ಅವನು ನನ್ನ ನಾಮ ಅರಿತಿರುವುದರಿಂದ ಅವನನ್ನು ನಾನು ಏನಂತೆ ಘನಪಡಿಸುತ್ತೇನೆ ಒಂದು ಶಾಪಿಂಗ್ ಮಾಲ್ನಲ್ಲಿ ಅಲ್ಲಿ ಕೆಲಸ ಮಾಡುವ ಬಹಳ ಮಂದಿ ಸೇಲ್ಸ್ ಬಾಯ್ ಸೇಲ್ಸ್ ಗರ್ಲ್ಸ್ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹರಟೆ ಹೊಡೆಯುತ್ತಾ ಇದ್ರು ಕಾರಣವೇನೆಂದರೆ ಹೊರಗೆ ಮಳೆ ಬರ್ತಾ ಇತ್ತು ಕಸ್ಟಮರ್ಸ್ ಯಾರೂ ಆ ಮಳೆಯಲ್ಲಿ ಬರಲಾರದೇ ಇರುವುದಕ್ಕಾಗಿ ಕಸ್ಟಮರ್ಸ್ ಇಲ್ಲದಕ್ಕಾಗಿ ಎಲ್ಲರೂ ಒಂದೇ ಕಡೆಯಲ್ಲಿ ಕೂತ್ಕೊಂಡು ಹರಟೆ ಹೊಡೆಯುತ್ತಾ ಇದ್ರು ಅಷ್ಟರಲ್ಲಿಯೇ ಒಂದು ಕಾರ್ ಬಂದು ಆ ಶಾಪಿಂಗ್ ಮಾಲ್ ಮುಂದೆ ನಿಂತ್ಕೊಂಡಿತು ಎಲ್ಲರೂ ಹರಟೆ ಹೊಡೆಯುತ್ತಿರುವಾಗ ಅವರಲ್ಲಿ ಒಬ್ಬ ವ್ಯಕ್ತಿ ತಕ್ಷಣ ಎದ್ದೇಳ್ತಾನೆ ತಕ್ಷಣವೇ ಎದ್ದು ಕೊಡೆ ತೆಗೆದುಕೊಂಡು ಕಾರ್ ಬಳಿಗೆ ಹೋದ ಆ ನಿಂದ ಒಬ್ಬ ಸ್ತ್ರೀ ಹೊರಗೆ ಬರುತ್ತಾಳೆ ತಕ್ಷಣ ಹೋಗಿ ಕೊಡೆ ಹಿಡಿಯುತ್ತಾನೆ ಮಳೆಯಲ್ಲಿ ಒದ್ದೆ ಆಗದಂತೆ ಕೊಡೆ ಕೆಳಗಡೆ ಆಕೆಯನ್ನು ಮೆಲ್ಲಗೆ ನಡೆಸುತ್ತಾ ಶಾಪಿಂಗ್ ಮಾಲ್ ಒಳಗೆ ಕರೆತಂದ ಬಹಳ ಆಶ್ಚರ್ಯ ಅನಿಸಿತು ಆಕೆಗೆ ತಕ್ಷಣ ಆಕೆಗೆ ಹೇಳ್ತಾನೆ ಮೇಡಮ್ ನೀವೀ ಚೇರಲ್ಲಿ ಕೂತ್ಕೊಳ್ರಿ ನೀವು ಏನೇನು ಕೊಂಡುಕೊಳ್ಳಲು ಬಂದಿದ್ದೀರೋ ಆ ಲಿಸ್ಟ್ ನನಗೆ ಕೊಡಿರಿ ಎಲ್ಲವನ್ನೂ ನಾನೇ ನಿಮ್ಗಾಗಿ ಸೆಲೆಕ್ಟ್ ಮಾಡಿಕೊಡ್ತೇನೆ ನೀವು ಜಸ್ಟ್ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಎಂದು ಹೇಳಿ ಅವರ ಲಿಸ್ಟನ್ನು ತೆಗೆದುಕೊಳ್ತಾನೆ ಆ ಶಾಪಿಂಗ್ ಮಾಲಲ್ಲಿ ಆಕೆಗೆ ಏನೇನು ಬೇಕಿತ್ತೋ ಅದೆಲ್ಲವನ್ನು ಕೂಡ ಟ್ರಾಲಿಯಲ್ಲಿ ಹಾಕೊಳ್ತಾನೆ ಎಲ್ಲ ವೆರಿಫೈ ಮಾಡುತ್ತಾನೆ ಆ ಬಿಲ್ಲಿಂಗ್ ಕೌಂಟರ್ ಬಳಿಗೆ ತರುತ್ತಾನೆ ಬಿಲ್ ಹಾಕಿಸುತ್ತಾನೆ ಬಂದು ಆ ಬಿಲ್ ಆಕೆಗೆ ಕೊಟ್ಟು ಹೇಳ್ತಾನೆ ಮೇಡಮ್ ಇಷ್ಟು ಬಿಲ್ ಆಯಿತೆಂದು ನಿಮ್ಮ ಕಾರ್ಡ್ ಕೊಡುವುದಾದರೆ ಬ್ಯಾಂಕ್ ಕಾರ್ಡ್ ಕೊಡುವುದಾದರೆ ಬಿಲ್ ಪೇ ಮಾಡ್ತೇನೆ ಆದರೆ ಒಮ್ಮೆ ನೋಡ್ಕೊಳ್ಳಿ ನೀವು ಬರೆದು ಕೊಟ್ಟಿದ್ದೆಲ್ಲ ಅದರಲ್ಲಿ ಅದರಲ್ಲಿದೆ ಅಂದಾಗ ಎಲ್ಲ ನೋಡಿಕೊಂಡಿದ್ದೇನೆಂದಳು ಎಲ್ಲ ಆ ಸ್ಲಿಪ್ನಲ್ಲಿ ಕೊಟ್ಟಿರುವ ಐಟಮ್ಸ್ಗಳನ್ನೆಲ್ಲ ಕೊಂಡುಕೊಂಡಿದ್ದ ಚೆನ್ನಾಗಿ ಅವುಗಳನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲೇ ಜೋಡಿಸಿಟ್ಟಿದ್ದ ಮೇಡಮ್ ಒಂದು ಸಾರಿ ನಿಮ್ಮ ಕಾರ್ ಡಿಕ್ಕಿ ಓಪನ್ ಮಾಡ್ತೀರಾ ಇಲ್ಲಿಂದಲೇ ಅಂದಾಗ ಓಪನ್ ಮಾಡ್ದಳು ಆ ಬ್ಯಾಗ್ಸ್ಗಳೆಲ್ಲ ತಕ್ಷಣ ತೆಗೆದುಕೊಂಡು ಹೋಗಿ ಹಿಂದೆ ಡಿಕ್ಕಿಯಲ್ಲಿ ಹಾಕಿ ಡಿಕ್ಕಿಯನ್ನು ಮುಚ್ಚುತ್ತಾನೆ ಮತ್ತೆ ಕೊಡೆ ಹಿಡಿಯುತ್ತಾನೆ ಹಿಡಿದು ಬನ್ನಿ ಮೇಡಮ್ ಎಂಬುದಾಗಿ ಹೇಳಿ ಆ ಕೊಡೆಯೊಂದಿಗೆ ಜಾಗ್ರತೆಯಿಂದ ಮಳೆಯಲ್ಲಿ ಒದ್ದೆ ಆಗದಂತೆ ಕಾರ್ ಹತ್ತಿಸಿದ ಆಕೆ ಒಂದೇ ಒಂದು ಪ್ರಶ್ನೆ ಕೇಳಿದಳು ನಿನ್ನ ಹೆಸರೇನೆಂದು ಇದು ನನ್ನ ಹೆಸರೆಂದು ಹೇಳ್ದ ಥ್ಯಾಂಕ್ ಯು ಅಂತ ಹೇಳಿ ಹೊರಟು ಹೋದಳು ಕೆಲವು ದಿನಗಳಾದ ಮೇಲೆ ಆ ಶಾಪಿಂಗ್ ಮಾಲ್ಗೆ ಆರ್ಡರ್ ಬರುತ್ತೆ ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಆರ್ಡರ್ ಆಗಿತ್ತು ಅದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಆ ಸೂಪರ್ ಮಾರ್ಕೆಟ್ ಓನರ್ ಇದೇನು ಇಷ್ಟು ಲಕ್ಷ ರೂಪಾಯಿ ಆರ್ಡರ್ ನನಗೆ ಹೀಗೆ ಆಕಸ್ಮಿಕವಾಗಿ ಬಂತೆಂದು ನೆನೆಸಿ ಬಹಳ ಹ್ಯಾಪಿಯಾದ ಅದರೊಂದಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ಬಂದಿತ್ತು ನಿಮ್ಮ ಸೂಪರ್ ಮಾರ್ಕೆಟಲ್ಲಿ ಇಂತಹ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಆ ವ್ಯಕ್ತಿಯ ಕೈಯಿಂದಲೇ ಈ ಸಾಮಾನುಗಳನ್ನೆಲ್ಲ ನಮ್ಮ ಕಂಪನಿಗೆ ಕಳಿಸಿಕೊಡಿ ಅಷ್ಟೇ ಅಲ್ಲ ಆ ವ್ಯಕ್ತಿಯನ್ನು ಕೂಡ ಕಳಿಸಿ ಯಾಕೆಂದ್ರೆ ಆ ವ್ಯಕ್ತಿ ನಮಗೆ ಬೇಕು ಆ ವ್ಯಕ್ತಿಯನ್ನು ನೀವು ಕಳಿಸಿಕೊಡಿರಿ ಆ ವ್ಯಕ್ತಿಯನ್ನು ನಾನು ಕೋರಿಕೊಳ್ತಿದ್ದೇನೆ ಆ ವ್ಯಕ್ತಿ ಬಂದು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಇದಕ್ಕೆ ನೀವು ಒಪ್ಪುವುದಾದರೆ ನಾನು ನಿಮ್ಮ ಸಾಮಾನು ಕೊಂಡುಕೊಳ್ತೇನೆ ಇಲ್ಲವಾದರೆ ನಾನು ಕೊಂಡುಕೊಳ್ಳೋದಿಲ್ಲ ಅಂದ್ರು ಓನರ್ ಅಂದ್ಕೊಂಡ ಹದಿನೈದು ಸಾವಿರ ಸಂಬಳ ಪಡೆಯುವ ಈ ಸೇಲ್ಸ್ ಬಾಯ್ ಕಳಿಸಿಕೊಟ್ರೆ ನನಗೇನು ನಷ್ಟ ಎಂದು ಯೋಚಿಸಿ ಅವನ ಕೈಯಿಂದಲೇ ಲಕ್ಷಗಟ್ಟಲೆ ಬೆಲೆ ಬಾಳುವ ಸಾಮಾನುಗಳನ್ನು ಆ ಕಂಪನಿಗೆ ಕಳಿಸಿಕೊಟ್ಟ ಆ ಸೇಲ್ಸ್ ಬಾಯ್ ಆ ಅಡ್ರೆಸ್ ಹಿಡಿದುಕೊಂಡು ಆ ಕಂಪನಿಗೆ ಹೋಗ್ತಾನೆ ಆ ಸಾಮಾನುಗಳೆಲ್ಲ ಅವರಿಗೆ ಅಲ್ಲಿ ಕೊಟ್ಟು ಬಿಡ್ತಾನೆ ಅಲ್ಲಿನವರು ಹೇಳ್ತಾರೆ ಮೇಡಮ್ ಅವರು ನಿಮ್ಮನ್ನು ಕರೆದಿದ್ದಾರೆ ಬಾಂದಿದ್ದಾರೆ ಅಂದಾಗ ಮೇಡಮ್ ಅವರ ಯಾರು ಆ ಮೇಡಮ್ ನೀವೇ ಹೋಗಿ ನೋಡಿ ಈ ಕಂಪನಿ ಎಂಡಿ ಅವರು ಅಂದ್ರು ಆಯ್ತು ಸರಿ ಕಂಪನಿ ಅವರು ನನಗ್ಯಾಕೆ ಯಾಕೆ ಯೋಚಿಸಿ ಭಯ ಯೋಚಿಸಿ ಭಯ ಪಡ್ತಾ ಆ ಕಂಪನಿ ಎಮ್ಡಿ ಅವರ ಕೋಣಿಗೆ ಹೋದ ಆ ಚೇರ್ ಮೇಲೆ ಕೂತಿರುವ ಮೇಡಮ್ ಅವರನ್ನು ನೋಡಿದಾಗ ಅವನ ಮುಖದ್ಮೇಲೆ ಮುಗುಳ್ನಗೆ ಬಂತು ಮೇಡಮ್ ಇದು ನೀವಾ ಅಂದಾಗ ಹೌದಯ್ಯ ನಾನೇ ಅಂದ್ರು ಬಾ ಕೂತ್ಕೊಂಡಾಗ ಅಯ್ಯೋ ಮುಂದೆ ಹೇಗೆ ಕೂತ್ಕೊಳ್ಳಿಕ್ಕಾಗತ್ತೆ ಅಂದ ಆ ಕೇಳ್ತಾಳೆ ನಿಮ್ಮ ಸೂಪರ್ ಮಾರ್ಕೆಟಲ್ಲಿ ಬಹಳ ಜನ ಕೆಲಸ ಮಾಡ್ತಾರೆ ಒಬ್ಬ ಕಸ್ಟಮರ್ಗೆ ಬೇಕಾಗಿರುವಂತಹ ಏನೆಂದು ನೀನು ಗಮನಿಸಿದೆ ಮಳೆ ಬರುತ್ತಾ ಇರುವಾಗ ತಕ್ಷಣ ಓಡಿ ಬಂದೆ ಕೇಳದಿದ್ರೂ ಕೊಡೆ ಬಿಚ್ಚಿಡ್ದೆ ಕೇಳದಿದ್ರೂ ಕೂಡ ಸ್ಲಿಪ್ ನನ್ನ ಬಳಿಯಿಂದ ತೆಗೆದುಕೊಂಡೆ ಸಾಮಾನುಗಳೆಲ್ಲ ಟ್ರಾಲಿಯಲ್ಲಿ ಹಾಕಿದೆ ನೀನೇ ಬಿಲ್ ಹಾಕಿಸಿದೆ ಎಲ್ಲವನ್ನು ಪ್ಯಾಕೆಟ್ನಲ್ಲಿಟ್ಟು ಹೋಗಿ ಕಾರ್ ಡಿಕ್ಕಿಯಲ್ಲಿಟ್ಟೆ ಮತ್ತೆ ನೀನು ಕೊಡೆಯನ್ನು ಬಿಚ್ಚಿ ಹಿಡ್ಕೊಂಡು ಕಾರ್ವರೆಗೂ ಕರ್ತಂದು ಬಿಟ್ಟೆ ಅದಕ್ಕೆ ನಾನು ನಿನ್ನನ್ನು ಕೋರಿಕೊಳ್ತಿದ್ದೇನೆ ನೀನು ನನಗೆ ಬೇಕು ಆಯ್ತು ಮೇಡಮ್ ಯಾವ ಕೆಲಸ ಬೇಕಾದರೂ ಮಾಡ್ತೇನೆ ಆಫೀಸ್ ಬಾಯ್ ಕೆಲಸ ಕೂಡ ಮಾಡ್ತೇನೆ ಎಲ್ಲ ಕ್ಲೀನ್ ಮಾಡಂದ್ರೆ ಮಾಡ್ತೇನೆ ಅಂದಾಗ ಆಕೆ ಹೇಳ್ತಾಳೆ ನೀನು ಮಾಡಬೇಕಾದದು ಆಫೀಸ್ ಬಾಯ್ ಕೆಲಸ ಅಲ್ಲ ಕಂಪನಿಗೆ ಜನರಲ್ ಮ್ಯಾನೇಜರ್ ಆಗಿರಬೇಕು ಅಯ್ಯೋ ನಾನು ಜನರಲ್ ಮ್ಯಾನೇಜರ್ ಆಗೋದೇನು ಅಂದಾಗ ಹೇಳ್ತಾಳೆ ನೀನು ನನ್ನನ್ನು ಘನಪಡಿಸಿರುವುದರಿಂದ ನಾನು ನಿನ್ನನ್ನು ಘನಪಡಿಸುತ್ತಿದ್ದೇನೆ ನಾನು ಯಾರೆಂದು ತಿಳಿಯದಿದ್ದರೂ ಕೂಡ ನಾನು ಕಸ್ಟಮರ್ ಎಂದು ಭಾವಿಸಿ ನನಗೆ ಘನಪಡಿಸಿದೆ ನನಗೆ ಬೆಲೆ ಕೊಟ್ಟೆ ನನಗೆ ಕೂತ್ಕೊಳ್ಳಲಿಕ್ಕೆ ಹೇಳದೆ ನನ್ನ ಸಾಮಾನ್ ನಾನೇ ಹೊರಬೇಕಿತ್ತು ಹೊರಲು ಬಿಡದೆ ನೀನೇ ಹೋರಿದೆ ನನ್ನನ್ನು ನೀನು ಘನಪಡಿಸಿದೆ ಹಾಗಾಗಿ ನಾನು ನಿನ್ನನ್ನು ನಿನ್ನನ್ನು ಘನಪಡಿಸಲಿಚ್ಛಿಸಿದೆ ಈ ಕಂಪನಿಗೆ ಇನ್ಮೇಲೆ ಜನರಲ್ ಮ್ಯಾನೇಜರ್ ನೀನೇ ಅಂದಾಗ ನಾನು ಹೇಗೆ ಜನರಲ್ ಮ್ಯಾನೇಜರ್ ಜವಾಬ್ದಾರಿಕೆ ನಿರ್ವಹಿಸಬಹುದು ಅಂದಾಗ ಎದುರಿರುವ ವ್ಯಕ್ತಿಯ ಬೆಲೆ ಏನೆಂದು ತಿಳಿದುಕೊಂಡವನೇ ಈ ಕಂಪನಿ ನಡೆಸುವುದಕ್ಕೆ ಯೋಗ್ಯನೂ ಅಂದಳು ಆ ವ್ಯಕ್ತಿಗೆ ಅವನು ಘನಪಡಿಸಿರುವುದರಿಂದ ಆಕೆ ಒಂದು ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವುದರಿಂದ ಹೇಗೆ ಘನಪಡಿಸುತ್ತಾಳೆ ಒಂದು ಉನ್ನತವಾದ ಪೋಸ್ಟ್ ಕೊಟ್ಟು ಘನಪಡಿಸುತ್ತಾಳೆ ಆದರೆ ದಾವಿದನು ಯಾರನ್ನು ಘನಪಡಿಸುತ್ತಾನೆ ಗೊತ್ತಾ ನಿಮಗೆ ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರಿಗೇ ಘನಪಡಿಸುತ್ತಾನೆ ಪ್ರಪಂಚವನ್ನೇ ಪರಿಪಾಲಿಸುವ ದೇವರಿಗೆ ದಾವಿದನು ಘನಪಡಿಸಿದಾಗ ಜರುಗಿದೇನು ದಾವಿದನಿಗೆ ದೇವರು ಏನ್ಮಾಡುತ್ತಾರೆ ಗೊತ್ತಾ ತನ್ನ ದೇಶವನ್ನೇ ಪರಿಪಾಲಿಸುವಷ್ಟು ಮಟ್ಟಿಗೆ ಘನಪಡಿಸಿದ್ರು ಎಂಥ ಅದ್ಭುತನಾದ ದೇವರು ನೋಡಿ ನೀವು ಆತನ ನಾಮ ಅರಿತವರಾಗಿರುವುದಾದರೆ ಆತನು ನಿಮ್ಮನ್ನು ಘನಪಡಿಸುತ್ತಾನೆ ನೀವು ಪ್ರಾರ್ಥಿಸಿದರೆ ಉತ್ತರಿಸುತ್ತಾನೆ ಶ್ರಮೆಗಳನ್ನು ಹಾದು ಹೋಗುವುದಾದರೆ ಆತನು ನಿಮ್ಮ ಸಂಗಡ ಇರುತ್ತಾನೆ ಯಹೋವನೇ ನೀನು ನನ್ನ ಸಂಗಡ ಇರಬೇಕೆಂದು ಆಶಿಸುವೀರಾ ದೇವರೇ ನನಗೆ ನಿನ್ನ ಉತ್ತರ ಬೇಕು ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ಪ್ರಾರ್ಥಿಸುವೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದೀರಿ ದಾವಿದನು ಆತ್ಮಿಕನು ಅಂದರೆ ನಿನ್ನನ್ನು ಪ್ರೀತಿಸಿದವನಾಗಿದ್ದ ನಿನ್ನ ನಾಮ ಅರಿತವನಾಗಿದ್ದ ನನ್ನ ನಾಮ ಪ್ರಖ್ಯಾತಿಗೆ ತರುವವನಾಗಿದ್ದ ಫಲಿತವಾಗಿ ಆಪತ್ತಿನಿಂದ ತಪ್ಪಿಸಲ್ಪಟ್ಟ ದಾವಿದನಂತಹ ಆತ್ಮೀಕತೆ ಉಳ್ಳವರಾಗಿ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಸನ್ನಿಧಿಯಲ್ಲಿ ದೇವರೇ ನಿತ್ಯವೂ ನಿಮಗೆ ಅಂಗೀಕಾರವಾಗಿ ನಿಲ್ಲುವ ಭಾಗ್ಯವನ್ನು ದಯಪಾಲಿಸಿ ದೀನಹೀನ ಸ್ಥಿತಿಯಲ್ಲಿ ದೇವರೇ ನಿಮ್ಮನ್ನು ಘನಪಡಿಸಿ ನಿಮ್ಮಿಂದ ಘನಪಡಿಸಲ್ಪಡಬೇಕು ಅಂತಹ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ